ಹಲೋ ಎಲ್ರಿಗೂ ನಮಸ್ಕಾರ. ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ದಕ್ಷಿಣ ಕಾಶ್ಮೀರ ಅಂತಾನೆ ಹೆಸರು ಪಟ್ಕೊಂಡಿರುವಂತಹ ನಮ್ಮ ಕೊಡಗು ಕೇವಲ ಪ್ರವಾಸೋದ್ಯಮಕ್ಕಷ್ಟೇ ಸೀಮಿತ ಅಲ್ಲ. ಇಲ್ಲಿನ ಆಚಾರ ವಿಚಾರ, ಆಹಾರ ಪದ್ಧತಿ, ಕಲೆ, ಸಂಸ್ಕೃತಿ ಎಲ್ಲವೂ ಕೂಡ ವಿಶೇಷ. ಆ ವಿಶೇಷತೆಯಲ್ಲಿ ಒಂದಾದ ಇವತ್ತು ಕಕ್ಕಡ 18 ಅಡಿಗೆ ಆಚರಣೆ ಮಾಡ್ತಾರೆ. ಅದರ ವಿಶೇಷತೆ ಏನು, ಆಹಾರ ಪದ್ಧತಿ ಏನು, ಅವರ ಉಡುಗೆ ತೊಡುಗೆಯ ಸಂಸ್ಕೃತಿಯ ಹಲವಾರು ವಿಶೇಷಗಳನ್ನು ಇವತ್ತು ನೋಡೋಣ. ಕಕ್ಕಡ 18 ಎನ್ನುವ ಹಬ್ಬವನ್ನು ಕೊಡಗರು ಕೊಡಗ ನ್ಯಾಷನಲ್ ಕೌನ್ಸಿಲಿಂಗ್ ವತಿಯಿಂದ ಮಂದ್ನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿಗೆ ನಾವು ಮಂದ್ ಎಲ್ಲಿದೆ, ಹೇಗಿದೆ, ಅಲ್ಲಿ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಲ್ಲರೂ ಕೂಡ ಇಲ್ಲಿ ಕೊಡವರು ಎಲ್ಲರೂ ತಮ್ಮ ತಮ್ಮ ದಿರಿಸಿನಲ್ಲಿ ಮೀನ್ಸ್ತಾ ಇದ್ದಾರೆ. ಕೈಯಲ್ಲಿ ದುಡಿಕೊಟ್ಟು ಪಾಟ್ ನಡ್ಕೊಂಡಿದ್ದಾರೆ. ಅವರ ದಿರಿಸಾದ ಕುಪ್ಪೆ ಚಾಲೆಯನ್ನು ಧರಿಸಿದ್ದಾರೆ. ಎಲ್ಲರೂ ಕೈಯಲ್ಲಿ ಗನ್ಗಳನ್ನ ನೋಡ್ಬೋದು, ಕೋವಿಗಳು ನಡ್ಕೊಂಡಿದೆ. ಅದು ಅವ್ರಿಗೆ ಕೇವಲ ಗನ್ ಅಲ್ಲ, ಅದು ಒಂದು ಆಯುಧ ಅಲ್ಲ, ಅವ್ರಿಗೆ ಪೂಜ್ಯನೀಯ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲೆಲ್ಲರೂ ಮಹಿಳೆಯರು ಅವ್ರದೇ ಆದ ದಿರಿಸಿನಲ್ಲಿ ಭತ್ತದ ಸಸಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ಲರೂ ಮೆರವಣಿಗೆ ಬರ್ತಾ ಇದ್ದಾರೆ. ಆ ಸಂಗೀತನ ನಾವು ಕೇಳ್ಬೋದು. ಅದ ದುಡಿಕೊಟ್ಟ ಪಾಟ್ನ ಬಾರಿಸ್ಕೊಂಡು ಸಂಗೀತನ ಹಾಡ್ಕೊಂಡು ಬರ್ತಾ ಇದ್ದಾರೆ. ನೋಡೋಕ್ಕೆ ಒಂಥರ ನನಗೆ ಹಬ್ಬ ಅನಿಸುತ್ತೆ. ಎಲ್ಲರೂ ಹದ ಮಾಡಿರುವಂತಹ ಗದ್ದೆಗಳಿಗೆ ಬರ್ತಾ ಇದ್ದಾರೆ ಎಲ್ಲರೂ ಮೆರವಣಿಗೆ ಮೂಲಕ. ಅವರ ಸಂಸ್ಕೃತಿ, ಕಲೆ, ಅವರ ಉಡುಗೆ ತೊಡುಗೆ ಎಲ್ಲವೂ ಇದರಲ್ಲಿ ನಮಗೆ ಪ್ರತಿಧ್ವನಿಸುತ್ತೆ. ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ. ಕೈಯಲ್ಲಿ ಸಸಿಗಳಿದ್ದಾವೆ, ಭತ್ತದ ಸಸಿಗಳು. ಮಹಿಳೆಯರೆಲ್ಲರೂ ಬರ್ತಾ ಇದ್ದಾರೆ, ಪುರುಷರು ಕೂಡ ಬರ್ತಾ ಇದ್ದಾರೆ. ನೀವು ನೋಡ್ಬೋದು, ಈಗ ಎಲ್ಲರೂ ಬಂದರು, ಹದ ಮಾಡಿರುವಂತಹ ಗದ್ದೆಗೆ ಬಂದಿದ್ದಾರೆ. ನೋಡಿ, ಒಂದು ಸುತ್ತು ಗುಂಡನ್ನು ಹಾರಿಸ್ತಿದೆ. ಶುಭ ಸಂಕೇತ, ಅವರಲ್ಲಿ ವಿಶೇಷವಾಗಿ ಇದನ್ನು ಆಚರಣೆ ಮಾಡ್ತಾರೆ. ಶುಭ ಸಂಕೇತವಾಗಿ ಏನೇ ಒಂದು ಫಂಕ್ಷನ್ನ ಮಾಡಬೇಕಾದ್ರೂ ಒಂದು ಸುತ್ತು ಗುಂಡನ್ನು ಹಾರಿಸ್ತಾರೆ. ಹಂಗಾಗಿ ಇದು ಗನ್ನು ಅವ್ರಿಗೆ ಒಂದು ಪೂಜನೀಯ ಸ್ಥಾನ ಪಡ್ಕೊಂಡಿದೆ. ಇಲ್ಲಿ ನೋಡ್ಬೋದು ನೀವು, ಗದ್ದೆಗಳಲ್ಲಿ ಎಲ್ಲರೂ ಕೂಡ ಅವ್ರದೇ ಆದ ದಿರಿಸಲ್ಲಿ ಅದೇ ದಿರಿಸನ್ನು ತೊಟ್ಕೊಂಡು ಗದ್ದೆ ನಾಟಿಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡಿ ನೋಡ್ಬೋದು, ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಗದ್ದೆ ನಾಟಿನ ಮಾಡ್ತಾ ಇದ್ದಾರೆ. ಮಡಿಕೇರಿಲಿ ಮಳೆ ಬಂತು, ಈಗ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ. ಅದರ ಮಳೆ ಹದ ಆಗಿದೆ, ಭೂಮಿ ಚೆನ್ನಾಗಿ ಹದ ಆಗಿದೆ. ಒಂದು ಸುತ್ತು ಗುಂಡನ್ನ ಹಾರಿಸಿದ್ರು, ಗದ್ದೆ ನಾಟಿನ ಮಾಡಿದ್ರು. ಎಲ್ಲರೂ ಈಗ ಮಂದ್ಗಳಿಗೆ ವಾಪಸ್ಸು ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾರೆ ನೋಡಿ, ಏನು ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲರೂ. ಸೊಪ್ಪು ಇದೆ ನೋಡ್ಬೋದು ನೀವು, ಇದು ಕಕ್ಕಡ ಸೊಪ್ಪು. ಈ ಸೊಪ್ಪಲ್ಲೇ ನಾವು ಖಾದ್ಯಗಳನ್ನ ಕಣಿಲೇನು ನಮ್ಮ ದೇಹದ ಉಷ್ಣತೆಯನ್ನು ಸಮತೋಲನ ಮಾಡುತ್ತೆ. ಇದು ಆಟಿ ಸೊಪ್ಪು ಅಂದರೆ ಕಕ್ಕಡ ಹಬ್ಬದ ವಿಶೇಷ ಆಟಿ ಸೊಪ್ಪು. ಆಟಿ ಸೊಪ್ಪು ಅಲ್ಲೇ ಇದನ್ನು ಮಾಡೋದು. ಕಣಿಲೆ ಇದು ಕಾಣಿಸ್ತಾ ಇದೆ ನಿಮಗೆ, ಕಣಿಲೆ ಮಾಡಿರೋದು. ಇದು ಪಂದಿಕರಿ, ನಮ್ಮ ಕೊಡುಗರಿಗೆ ವಿಶೇಷವಾದದ್ದು, ಸ್ಪೆಷಲ್ ಅಂತಂದ್ರೇ ಪಂದಿಕರಿ. ಪಂದಿಕರಿ ನಿಮಗೇನು ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ, ಎಷ್ಟೋ ಜನ ಬಾಯಲ್ಲಿ ನೀರು ಸೋಸ್ಕೋತಾ ಇರ್ತೀರ ಅನಿಸುತ್ತೆ. ನಾಟಿ ಕೋಳಿ ಸಾರು ವಿಶೇಷ ಅಂದರೆ, ಯಾರು ನಾಟಿ ಕೋಳಿ ಸಾರು ಮಾಡಲ್ಲ? ಇದು ಕೂಡ ದೇಹದ ಉಷ್ಣಾಂಶತೆಯನ್ನು ಸಮತೋಲನ ಮಾಡುತ್ತೆ ಅನ್ನೋ ದೃಷ್ಟಿಯಿಂದನೇ ಇವೆಲ್ಲ ಖಾದ್ಯಗಳು ಕೂಡ. ನೂಪುಟ್ಟು, ಕಡಂಬಟ್ಟು, ನೂಪುಟ್ಟು. ಕಕ್ಕಡ 18 ಪ್ರಯುಕ್ತ ಇಲ್ಲಿ ನೋಡಿ ಸಾಮೂಹಿಕವಾದ ಭೋಜನ ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಅವ್ರಿಗೆ ಬೇಕಾದಂಥ ಖಾದ್ಯಗಳನ್ನ ಹಾಕ್ಕೊಂಡು ಸವಿತಾ ಇದ್ದಾರೆ. ಇಲ್ಲೊಬ್ಬರನ್ನು ಪ್ಲೇಟಲ್ಲಿ ನೀವು ನೋಡ್ಬೋದು, ಅಲ್ಲಿ ಆಟಿ ಪಾಯಸನ ಹಾಕ್ಕೊಂಡಿದ್ದಾರೆ. ಆಟಿ ಪಾಯಸ ಅದರ ಜೊತೆಗೆ ಇಲ್ಲೊಬ್ಬರು ಇದಕ್ಕೆ ಜೇನುತುಪ್ಪನ ಹಾಕೋತಿದ್ದಾರೆ. ಅದರ ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅದು ಸೌದವ್ರಿಗೆ ಗೊತ್ತು ಅದರ ಸವಿ ಏನು ಅಂತ. ಈಗ ಕೊಡಗಿನ ವಿಶೇಷವಾದ ಕಕ್ಕಡ 18 ಹಬ್ಬನ ಆಚರಣೆ ಮಾಡಿದ್ದಾರೆ. ಇಲ್ಲೊಬ್ರು ಮ್ಯಾಮ್ ಇದ್ದಾರೆ, ಹಬ್ಬದ ವಿಶೇಷತೆ ಏನು ಅನ್ನೋದನ್ನ ಅವರೇ ಹೇಳ್ತಾರೆ, ಕೇಳಿ. ಕಕ್ಕಡ 18 ಅಂತ ನಾವು ಕೇಳೋದು ಅಂದರೆ ಈ ಜನವರಿ ಫೆಬ್ರವರಿ ಇಂಗ್ಲೀಷಲ್ಲೇ ಆಯಿತು. ನಾವು ನಮ್ಮದು ಬೇರೆ, ನಮ್ಮ ತಿಂಗಳು ಬೇರೆ ಥರ ಇರುತ್ತೆ. ಅದು ಕಕ್ಕಡ ತಿಂಗಳಲ್ಲಿ 18ನೇ ದಿವಸ ಇವತ್ತು. ಅದು ಯೂಶಲಿ ಬರೋದು ಯಾವಾಗಂದರೆ ನಮ್ಮದು ಗದ್ದೆ ಕೆಲಸ ತುಂಬ ಪೀಕ್ ಪೀರಿಯಡಲ್ಲಿದ್ದಾಗ. ಆವಾಗ ಹಿಂದಿನ ಕಾಲದಲ್ಲಿ ತುಂಬ ಮಳೆಗಾಲ ಇರ್ತಿತ್ತು. ಆವಾಗ ಆ ಟೈಮಲ್ಲಿ ನಾವು ಈ ಹಬ್ಬನ ಮಾಡೋದು. ಅದರಲ್ಲಿ ಮೇನ್ ಅಂದರೆ ಈ ಕಕ್ಕಡ 18 ಅಂದರೆ ಒಂದು ಮದ್ದತುಪ್ಪ ಅಂತ ನಾವು ಹೇಳ್ತೀವಿ. ಅದೊಂದು ಗಿಡ, ಆ ಗಿಡದ್ದು ಎಲೆ ಅದರದ್ದು ರಸ ತೆಗೆದುಬಿಟ್ಟು ಅದರಲ್ಲಿ ನಾವು ಪಾಯಸ ಮಾಡ್ತೀವಿ, ಮತ್ತು ಸ್ವೀಟ್ ಎಲ್ಲ ಮಾಡ್ತೀವಿ ಅದರಲ್ಲಿ. ಅದರಲ್ಲಿ 18ನೇ ತಾರೀಕಿಗೆ ಕಕ್ಕಡ 18ಕ್ಕೆ 18 ಥರದ ಔಷಧಿ ತುಂಬಿರುತ್ತೆ ಅಂತ ನಮ್ಮ ಹಿರಿಯರದು ನಂಬಿಕೆ. ಅದರಿಂದ ಮತ್ತು ಅದು ತುಂಬ ಶರೀರಕ್ಕೆ ಸ್ವಲ್ಪ
ಉಷ್ಣ ಚಳಿಗಾಲ ಕೆಲಸದ್ದು ಇದು, ಮತ್ತು ಈ ಔಷಧಿ ತುಂಬ ಇರೋದ್ರಿಂದ ನಮ್ಮ ಶರೀರಕ್ಕೆ ಆಟೋಮೆಟಿಕ್ಕಾಗಿ ವಿಟಮಿನ್ ಸಿಗುತ್ತೆ ಅಂತ ಒಂದು ಪದ್ಧತಿಯನ್ನು ನಮ್ಮ ಹಿರಿಯವರು ಹಿಂದಿಂದ ಬಳಸ್ಕೊಂಡು ಬಂದಿದ್ದಾರೆ. ಈಗ ನೋಡಿದ್ರಲ್ಲ ಗದ್ದೆ ನಾಟಿ ಮಾಡಿದಾಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಕೋವಿ ಅಥವಾ ಗನ್ನು ಅಂತಂತಂದರೆ ಅದು ಅವರ ಪೂಜನೀಯ ಸ್ಥಾನವನ್ನು ಪಡ್ಕೊಂಡಿದೆ. ಅದನ್ನು ಇಲ್ಲಿ ಹಾರಿಸೋದ್ರ ಮೂಲಕ ಅವರು ವಿಶೇಷತೆ ಹಬ್ಬಕ್ಕೆ ಸೂಚನೆಯನ್ನು ನೀಡ್ತಾರೆ. ಇದೆಲ್ಲ ವಿಶೇಷಗಳನ್ನ ನೀವು ಇವತ್ತು ನೋಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಕಥಾವಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಇನ್ನೊಂದು ಪುಸ್ತಕದೊಂದಿಗೆ ಅಥವಾ ಇದೇ ಥರದ ಹಬ್ಬ ವಿಶೇಷತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಲ್ಲರಿಗೂ ನಮಸ್ಕಾರ.